ೇ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಎಂಟು ಸಾವಿರಕ್ಕೂ ಹೆಚ್ಚು ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಕರ್ನಾಟಕದಲ್ಲಿ ಹುದ್ದೆಗಳು ಇದೆ ಕನ್ನಡವನ್ನು ಕಂಪಲ್ಸರಿಯಾಗಿ ಅಧ್ಯಯನವನ್ನ ಮಾಡಿರಬೇಕು ಮತ್ತು ಪದವಿಯನ್ನು ಮುಗಿಸಿರ್ತಕ್ಕಂಥವರು ಅಂತಿಮ ಪದವಿಯಲ್ಲಿರ್ತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಒಂದು ಭರ್ಜರಿ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಕೊಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕರೆ ಮಾಡಿರ್ತಕ್ಕಂತಹ ಒಂದು ಕ್ಲರ್ಕ್ ಅಥವಾ ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗಳು ಇದೆ ಸೊ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸತಕ್ಕಂಥವ್ರು ಇಲ್ಲಿದೆ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಇಂಡಿಯನ್ ಸಿಟಿಸನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ಗಳಲ್ಲಿರ್ತಕ್ಕಂಥದ್ದು ಸೊ ಇದಿರ್ತಕ್ಕಂಥದ್ದು ಕ್ಲಾರಿಕಲ್ ಕೇಡರ್ ಅಂದರೆ ಕ್ಲಾರಿಕಲ್ ಕೇಡರ್ನ ಹುದ್ದೆ ಆಗಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರತಕ್ಕಂತಹ ಹುದ್ದೆಗಳು ಆಗಿದೆ ಕ್ಲರ್ಕ್ ಹುದ್ದೆಗಳು ಆಗಿದೆ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ವಿವಿಧ ರಾಜ್ಯಗಳಲ್ಲಿರ್ತಕ್ಕಂತಹ ಹುದ್ದೆಗಳು ಸೊ ಇದರಲ್ಲಿ ರೆಗ್ಯುಲರ್ ಬೇಸ್ನ ಹುದ್ದೆಗಳು ಒಟ್ಟು ಎಂಟು ಸಾವಿರ ಇದೆ ಅದಾದ ನಂತರ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ತುಂಬಿಕೊಳ್ಳಾಗ್ತಾ ಇದ್ದು ಏಳ್ನೂರ ತೊಂಬತ್ತೊಂದು ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಾಗಿದೆ ಸೊ ಇದರಲ್ಲಿ ವಿವಿಧ ಕೆಟಗರಿಗಳಲ್ಲಿ ಮತ್ತು ಅಂಗವಿಕಲ ಮುಂತಾದವರಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಹುದ್ದೆಗಳನ್ನು ನೋಡೋದಾದರೆ ಒಟ್ಟು ಹುದ್ದೆಗಳು ಇರತಕ್ಕಂಥದ್ದು ಇಲ್ಲಿ ನಾಲ್ಕುನೂರ ಎಪ್ಪತ್ತೈದು ಹುದ್ದೆಗಳು ಇದೆ ಅದರಲ್ಲಿ ಜನರಲ್ಗೆ ಒಂದು ನೂರ ತೊಂಬತ್ತೊಂದು ಇದೆ ಆರ್ಥಿಕವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ನಲವತ್ತೇಳು ಪರಿಶಿಷ್ಟ ಜಾತಿಗೆ ಎಪ್ಪತ್ತಾರು ಪಂಗಡಕ್ಕೆ ಮೂವತ್ತ್ ಮೂರು ಓ ಪಿ ಸಿ ಅವರಿಗೆ ನೂರ ಇಪ್ಪತ್ತೆಂಟು ಹುದ್ದೆಗಳಿದೆ ಜೊತೆ ಜೊತೆಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಒಳ ಮೀಸಲಾತಿಯನ್ನು ಕೊಡಲಾಗಿದೆ ಸ್ನೇಹಿತರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಗ್ರ್ಯಾಜುಯೇಷನ್ ಇನ್ ಎನಿ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನನ್ನು ಕೇಳಿದ್ದಾರೆ ಇನ್ನು ಕೆಳಗಡೆ ಒಂದು ನೋಟ್ ಇದೆ ಅದು ದೋಸ್ ವು ಆರ್ ಇನ್ ದಿ ಫೈನಲ್ ಇಯರ್ ಆರ್ ಸೆಮಿಸ್ಟರ್ ಆಫ್ ದೇರ್ ಗ್ರಾಜ್ಯುಯೇಷನ್ ಮೇ ಆಲ್ಸೋ ಅಪ್ಲೈ ಪ್ರಾವಿಷ್ನಲಿ ಸಬ್ಜೆಕ್ಟ್ ಟು ದಿ ಕಂಡೀಷನ್ ದಟ್ ಇಫ್ ಪ್ರಾವಿಷ್ನಲಿ ಸೆಲೆಕ್ಟೆಡ್ ದೇ ವಿಲ್ ಯಾವ್ ಟು ಪ್ರೊಡ್ಯೂಸ್ ಪ್ರೂಫ್ ಅಂತ ಹೇಳಿದ್ದಾರೆ ಸೊ ಈಗ ಫೈನಲ್ ಇರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪ್ರಾವಿಷ್ನಲ್ ಸೆಲೆಕ್ಷನ್ ಲೀಸ್ಟ್ ಬಿಡುವ ವೇಳೆಗೆ ನಿಮ್ಮ ಒಂದು ಪಾಸಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ವಯೋಮಿತಿಯನ್ನು ನೋಡೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷ ಅಂತ ಇದೆ ಎಸ್ ಸಿ ಎಸ್ ಟಿ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಜನರಲ್ ಹತ್ತು ವರ್ಷ ಎಸ್ ಸಿ ಎಸ್ ಟಿ ಆಗಿದ್ರೆ ಹದಿನೈದು ವರ್ಷ ಪಿ ಡಬ್ಲ್ಯೂ ಸಿ ಆಗಿದ್ದರೆ ಹದಿಮೂರು ವರ್ಷ ರಿಯಾಯಿತಿ ಇದೆ ಅದರ ಜೊತೆಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ವಿಡೋಸ್ ಡೈವರ್ಸ್ ವುಮನ್ ಮುಂತಾದವರು ಕೂಡ ಇಲ್ಲಿ ವಿವಿಧ ರೀತಿಯ ವಯೋ ರಿಯಾಯಿತಿಯನ್ನು ಕೊಡಲಾಗಿದೆ ಅದರ ಜೊತೆಗೆ ಗೆಳೆಯರಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಕೇಳಿದರೆ ಟೆಸ್ಟ್ ಆಫ್ ಸ್ಪೆಸಿಫೈಡ್ ಆಫ್ಟರ್ಡ್ ಲೋಕಲ್ ಲ್ಯಾಂಗ್ವೇಜ್ ಅಂತೇಳಿ ದೋಸ್ ಕ್ವಾಲಿಫೈ ಫಾರ್ ಸೆಲೆಕ್ಷನ್ ಆ್ಯಂಡ್ ಪ್ರೊಡ್ಯೂಸ್ ಟೆಂತ್ ಆರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ ಶೀಟ್ ಆರ್ ಸರ್ಟಿಫಿಕೇಟ್ ಎವಿಡೆನ್ಸಿಂಗ್ ಯಾವ್ ಸ್ಟಡೀಡ್ ದಿ ಸ್ಪೆಸಿಫೈಡ್ ಆಫ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ವಿಲ್ನಾಟ್ ಬಿ ಸಬ್ಜೆಕ್ಟೆಡ್ ಟು ಎನಿ ಲ್ಯಾಂಗ್ವೇಜ್ ಟೆಸ್ಟ್ ಇನ್ ಕೇಸ್ ಆಫ್ ಅದರ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಹತ್ತನೇ ಮತ್ತು ಪಿ ಯು ಸಿಯಲ್ಲಿ ಕನ್ನಡದಲ್ಲಿ ಓದಿರ್ತಕ್ಕಂಥ ಒಂದು ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಸೊ ಅದನ್ನು ಫೆಬ್ರವರಿಯಲ್ಲಿ ನಡೆಸ್ತಕ್ಕಂಥ ಸಾಧ್ಯತೆ ಇದೆ ಇನ್ನೊಂದು ಮೇನ್ಸ್ ಎಕ್ಸಾಮ್ ಇದೆ ಅದನ್ನು ಸಾಮಾನ್ಯವಾಗಿ ಏಪ್ರಿಲ್ನಲ್ಲಿ ನಡೆಸ್ತಕ್ಕಂತಹ ಒಂದು ಸಾಧ್ಯತೆಯನ್ನು ಬಿಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕಾಲ್ ಲೆಟರನ್ನು ವೆಬ್ಸೈಟ್ನಲ್ಲಿ ಅದರ ಮಾಹಿತಿಯನ್ನು ಕೂಡ ಬಿಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇದಕ್ಕೆ ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಹದಿನೈದು ಸಾವಿರದ ಏಳ್ನೂರ ಅರುವತ್ತ ಐದು ರೂಪಾಯಿಂದ ಪ್ರಾರಂಭ ಆಗುತ್ತೆ ಮೂವತ್ತೊಂದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿದವರೆಗೆ ಇರುತ್ತೆ ಅದರ ಜೊತೆಗೆ ಎರಡು ಅಡ್ವಾನ್ಸ್ ಇನ್ಕ್ರಿಮೆಂಟನ್ನು ಅನ್ನು ಕೂಡ ಕೊಡಲಾಗುತ್ತೆ ಅಡ್ಮಿಷಬಲ್ ಟು ಗ್ರಾಜ್ಯುಯೇಟ್ಸ್ ಅಂತ ಕೇಳಿ ಕೊಟ್ಟಿದ್ದಾರೆ ಇದಕ್ಕೆ ಅರ್ಜಿ ಶುಲ್ಕ ಬಿಟ್ಟಿದ್ದಾರೆ ಫೀ ಇಂಟಿಮೇಷನ್ ಚಾರ್ಜ್ ಅನ್ನು ಇದು ನಾನ್ ರಿಫಂಡಬಲ್ ಆಗಿರುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಅರ್ಜಿ ಶುಲ್ಕ ಇರೋದಿಲ್ಲ ಜನರಲ್ ಸಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ ಎಕ್ಸಾಮಿನೇಷನ್ ಸೆಂಟರ್ ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಗಳಿಗೆ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾಂ ದಾವಣಗೆರೆ ಗುಲ್ಬರ್ಗ ಹಾಸನ ಹುಬ್ಬಳ್ಳಿ ಧಾರವಾಡ ಮಂಡ್ಯ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗಳಿಗೆ ಆಯ್ಕೆ ವಿಧಾನ ಮೊದಲೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರತಕ್ಕಂಥದ್ದು ನೂರು ಅಂಕಗಳಿಗೆ ಇರುತ್ತೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಮೂವತ್ತು ನ್ಯೂಮೆರಿಕಲ್ ಎಲಿಟಿಗೆ ಮೂವತ್ತೈದು ರೀಸನಿಂಗ್ ಎಬಲಿಟಿಗೆ ಮೂವತ್ತೈದು ಪ್ರಶ್ನೆಗಳು ಬರುತ್ತೆ ಮೇನ್ಸ್ ಎಕ್ಸಾಮ್ನಲ್ಲಿ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ಗೆ ಐವತ್ತು ಜನರಲ್ ಇಂಗ್ಲೀಷ್ ಇಂಗ್ಲೀಷ್ಗೆ ನಲವತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಐವತ್ತು ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಒಟ್ಟು ಐವತ್ತು ಪ್ರಶ್ನೆಗಳು ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸಲ್ಲಿ ಎರಡು ನೂರು ಇರುತ್ತೆ ಎರಡು ಗಂಟೆ ನಲವತ್ತು ನಿಮಿಷ ಅವಕಾಶವನ್ನು ಸಮಯಾವಕಾಶ ಇರುತ್ತೆ ಇನ್ನು ಪರೀಕ್ಷೆ ಯಾವ ಒಂದು ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಅನ್ನೋದಾದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಇದು ಜನರಲ್ ಇಂಗ್ಲೀಷ್ನಲ್ಲಿ ಇರುತ್ತೆ ಮತ್ತು ಬೈಲಿಂಗ್ ವಿಲ್ ಕೂಡ ಇರುತ್ತೆ ಪೇಪರು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪ್ರಶ್ನೆಗಳು ಬಂದಿರುತ್ತೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಅಂಕಗಳನ್ನು ಡಿಡಕ್ಟ್ ಮಾಡಲಾಗುತ್ತೆ ಗೆಳೆಯರೇ ಇದಕ್ಕೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ನಿಗದಿತ ಕೊನೆಯ ದಿನಾಂಕದ ಒಳಗೆ ಡಬ್ಲ್ಯೂ 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 ಡಾಟ್ ಎಸ್ ಬಿ ಐ ಡಾಟ್ ಸಿ ಓ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಹೋಗಿ ಕರಿಯರ್ಸ್ ಮೇಲೆ ಕ್ಲಿಕನ್ನು ಮಾಡಿದರೆ ಇದಕ್ಕೆ ಸಂಬಂಧಿಸಿದಂತಹ ಅರ್ಜಿ ಓಪನ್ ಆಗುತ್ತೆ ಆ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾಟಲ್ಲಿ ಕೂಡ ಹಾಕಿರ್ತೀನಿ ನೀವು ಅದರ ಮೂಲಕ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರಿಗೆ ಕನ್ನಡ ಸ್ನೇಹಿತರೆ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಸೊ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲ್ಲರಿಗೂ ಕೂಡ ಪ್ರೇರೇಪಣೆ ಮಾಡಿ ಇದನ್ನು ವಿಡಿಯೋವನ್ನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದಿಷ್ಟು ಕೂಡ ಈ ಮಾಹಿತಿಯಾಗಿದ್ದು ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಶನ್ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು